ಎಲ್ಲಾ ರೌಡಿಗಳು ಎಲ್ಲ ಡುಬಾಕೋರು ಡುಗಾಕೋರು ಎಲ್ಲ ಅಲ್ಲೇ ಬಿಜೆಪಿ ಒಳಗೆ ಇದ್ದಾರೆ ಏನ್ ತಂದಿದ್ದಾರೆ ಇನ್ನವರೆಗೂ ಏನಿಲ್ಲ ಚಟ್ಟ ಮಾತಾಡ್ತಾರೆ ಅಟ್ಟಿ ಒಳಗೆ ಒಂದು ಬಂದು ಸೇರೋದಿಲ್ಲ ಉತ್ತಮರು ಯಾರು ಇಲ್ಲ ಉತ್ತಮರು ಯಾರು ಇಲ್ಲ ಏನೇ ಇಲ್ಲ ಏನು ಕಾಲ ಯಾರು ಏನು ಮಾಡಕಾ ಮೋದಿ ಅವರ ಬಗ್ಗೆ ಮಾತಾಡಬೇಕಾದ ಒಂದು ಜೋಕ್ ಮೋದಿ ಅನ್ಕಡೆಗಿಂತ ಜಾಸ್ತಿ ಆಗ್ತಿದೆ ಟೆರರಿಸ್ಟ್ ಗಳೆಲ್ಲ ಇದು ನಾಯಿಮರಿ ತರ ಓಡಾಡೋ ನಮ್ಮ ಇಂಡಿಯಾದಲ್ಲಿ ಮೋದಿ ಇಲ್ಲದೆ ದೇಶ ಇಲ್ಲ ಅವತ್ತು ಏನಿದೆಯೋ ಇಂಡಿಯಾ ಬದಲಾವಣೆ ಏನು ಕಾಣ್ತಾ ಇಲ್ಲ ನಮಗೆ ಅವತ್ತು ಹೆಂಗಿದೆಯೋ ಹಂಗೆ ಇದೆ ಆದರೆ ಈ ಕಾಂಗ್ರೆಸ್ನವರು ಎಪ್ಪತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿ ಅವರು ಎಷ್ಟು ಸಂಪಾದನೆ ಮಾಡಿದ್ದಾರೆ ಈ 9 ವರ್ಷದೊಳಗೆ ಆಲ್ ಬಿ ಜೆ ಪಿ ಪೀಪಲ್ಸ್ ಎಲ್ಲನೂ ಸಂಪಾದನೆ ಮಾಡ್ಕೊಬಿಟ್ರು ಎಲ್ಲ ರೌಡಿಗಳು ಎಲ್ಲ ಡುಬಾಕೋರು ಡುಗಾಕೋರು ಎಲ್ಲ ಅಲ್ಲೇ ಬಿ ಜೆ ಪಿ ಒಳಗೆ ಇದ್ದಾರೆ ಆಯ್ತಾ ಈ ಸಾಲದಕ್ಕೆ ಈ ಕೊರೋನಾ ಅಂತ ಬಂತು 2000 ರೂಪಾಯಿ ಲೋಟ್ ಬಂತು 2000 ರೂಪಾಯಿ ಲೋಟ್ ಬಂದಾಗ ಆವಾಗೊಂದು ದೊಡ್ಡ ಪ್ರಶ್ನೆ ಆ ಬ್ಲಾಕ್ ಅಮೌಂಟು ಅದೆಲ್ಲ ಲಾಕ್ ಮಾಡ್ತೀವಿ ಅದೆಲ್ಲ ಈಸೆ ತರ್ತೀವಿ ಅಂದರು ಏನು ತಂದಿದ್ದಾರೆ ಈಗಿನವರೆಗೂ ಏನೂ ಇಲ್ಲ ಅವ್ರ ಸೇಫ್ಟಿಗೆ ನೋಡಿ ಇವಾಗ 2000 ರೂಪಾಯಿ ಲೋಟು ಒಂದು ಫ್ಯಾಮಿಲಿ ಒಳಗೆ ಒಂದು ಮನಸ್ಸನ್ನು 20,000 ರೂಪಾಯಿ ತಾಯಿ ಎತ್ಕೊಂಡೋಗಿ ಟರ್ನ್ ಓವರ್ ಮಾಡ್ಕೊಳಕ್ಕಾಗುತ್ತೆ ಆಯ್ತಾ ಅವ್ರದ್ದು ಮಾತ್ರ ಲಕ್ಷಾಂತರ ಕೋಟಿಗಳಿದ್ರೂ ಕೂಡ ಒನ್ ಡೇ ಟೂ ಡೇಸ್ನಲ್ಲಿ ಅವ್ರಿಗೆ ಎಲ್ಲ ಚೇಂಜ್ ಮಾಡ್ಕೊಬಿಡ್ತಾರೆ ಸಾಲದಿದ್ದಕ್ಕೆ ಈ ಸೆಂಟ್ರಲ್ ಗೌರ್ಮೆಂಟ್ನಿಂದ ಈ ವ್ಯವಸಾಯಗಳನ್ನ ಅನ್ಯಾಯ ಮಾಡಾಕವ್ರು ವ್ಯವಸಾಯಗಳೇನು ಮಾಡೋಕ್ಕಾಗ್ತಾ ಇಲ್ಲ ಈಗ ಬೆಳಗ್ಗೆ ಎಲ್ಲ ಫ್ರೀ ಕೊಡ್ತೀನಿ ಅಂತಾರೆ ಅಕ್ಕಿ ಫ್ರೀ ಬಸ್ ಫ್ರೀ ಕಾಂಗ್ರೆಸ್ ಸರ್ಕಾರ ಯಾವಾಗೋ ಗಾಂಧಿ ಕಾಲದಲ್ಲಿ ಜೀವ ಇಟ್ಟಿದ್ದಾನೆ ಅದನ್ನ ಯಾರು ಫಾರ್ವರ್ಡ್ ಮಾಡಲಿಲ್ಲ ಅದಂಗೆ ಸೀಕ್ರೆಟ್ ಆಗಿ ಇಟ್ಟಿದ್ರು ಇವ್ರು ಬತ್ತಾನೆ ಅದನ್ನ ಫಾರ್ವರ್ಡ್ ಮಾಡಿಬಿಟ್ರು ಆಯ್ತಾ ಇವತ್ತು ಒಂದು ಕೂಲಿ ಆಳು ಬರೋದಿಲ್ಲ ಹೋಗ್ತಾರೆ ಶನ್ಕೆ ಗುದ್ದಲಿ ತಗೊಂಡೋಗ್ಬಿಟ್ಟು ಒಂದು ಮರದ ಕೆಳಗೆ ಇಟ್ಬಿಡ್ತಾರೆ ಆರಾಮಾಗ ಮನಗಿರ್ತಾರೆ ಇಲ್ಲ ಡ್ಯಾನ್ಸ್ಗಳು ಮಾಡ್ತಾರೆ ಇಲ್ಲ ಈ ಗಟ್ಟಾಗಳು ಆಡೋದು ಅದು ಮಾಡ್ತಾ ಇದ್ದಾರೆ ಒಂದು ವ್ಯವಸಾಯ ತೋಟದಲ್ಲಿ ಏನು ಕೆಲಸನೂ ನಡೀತಾ ಇಲ್ಲ ಕೂಲಿ ನೋಡಿದ್ರೆ ಎಕ್ತಾ ಹೋಗ್ತಾ ಇದೆ ಇತ್ತ ಇವಾಗಿನ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟ್ ಮಾಡ್ತಾ ಇರೋ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ನ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಹೇಳ್ತಾರೆ ಚಟ್ಟ ಮಾತಾಡ್ತಾರೆ ಅಟ್ಟಿ ಒಳಗೆ ಒಂದು ಬಂದು ಸೇರೋದಿಲ್ಲ ಎಲ್ಲ ಇವರೇ ಮಾಡ್ಕೊಬಿಡ್ತಾರೆ ಇನ್ನು ಏನು ಸರ್ ಇದೆ ನಾನು ಇದು ತಾ ಹೇಳಕ್ ಇಷ್ಟಪಡ್ತೀನಿ ತಪ್ಪ ಇದಕ್ಕೆ ಮೇಲೆ ಏನು ಇದು ಈ ನಾರ್ತ್ನಲ್ಲಿ ರಾಮ 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 ಅನ್ಕೊಂಡು ಅದೊಂದು ಇಟ್ಕೊಂಡಿದ್ದಾರೆ ಆಯ್ತಾ ಮುಸ್ಲಿಮ್ಸ್ ತನಿ ಕ್ರಿಶ್ಚಿಯನ್ಸ್ ತನಿ ಜಾತಿಗೆ ಒಬ್ಬೊಬ್ಬರು ಲೀಡ್ರು ಜಾತಿಗೆ ಒಂದೊಂದು ರೌಡಿಗಳು ಬೀದಿಗೊಂದು ರೌಡಿ ಬೀದಿಗೊಂದು ದಾದ ಏರಿಯಾಕೊಂದು ರೌಡಿ ಅವಂತ ಎಮ್ ಎಲ್ ಎ ಆಗ್ತಾ ಇದ್ದಾನೆ ಅವಂತ ಎಂ ಪಿ ಆಗ್ತಾ ಇದ್ದಾನೆ ಸಾಧಾರಣ ಒಂದು ಪಾಮರ ಮಗನ ಹೋಗ್ಬಿಟ್ಟು ಒಂದು ಎಮ್ ಎಲ್ ಎನೂ ಆಗೋಕ್ಕಾಗಲ್ಲ ಒಂದು ಚೇರ್ಮನ್ ಆಗೋಕ್ಕಾಗಲ್ಲ ಯಾರಿಗೆ ದುಡ್ಡು ಸೇರ್ತದೋ ಅವಂತ ಆಗೋಕ್ಕಾಗ್ತದೆ ಒಂದು ಬಡವನ್ ಮಾಡಲಿ ನೋಡೋಣ ಮಾಡ್ತಾನ ಮಾಡೋಕ್ಕಾಗೋದಿಲ್ಲ ಇದೇನು ಸೋಷಿಯಲಿಸ್ಟ್ ಕಂಟ್ರೀಸಾ ಸೋಷಿಯಲಿಸ್ಟ್ ಕಂಟ್ರೀಸ್ ಇಲ್ಲ ಅವ್ರ ಸೇ ಅವ್ರಕ ಏನಂದರೆ ನಮ್ಮ ದೇಶ ಮುಂದರೀತಾ ಇದೆ ಮುಂದರೀತಾ ಇದೆ ಎಲ್ಲ ಕಂಟ್ರಿಗೆ ಹೋಗ್ತಾರೆ ಆ ಬಿಸ್ನೆಸ್ ಮ್ಯಾನ್ ಬಂದ ಈ ಬಿಸ್ನೆಸ್ ಮ್ಯಾನ್ ಬಂದ ಈ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಇಲ್ಲಿ ಈ ಪ್ರಕೃತಿನೂ ಕೆಡ್ತಾ ಇದೆ ಅಷ್ಟೇ ತಪ್ಪಿದ್ರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ ಇತ್ತ ನಡೀತಾ ಇದೆ ಅದ ಮಾತ್ರಕ್ಕೆಲ್ಲ ಇವಾಗ ಕಂಪ್ನಿಗಳು ಬರ್ತವೆ ಅಂತ ಮಟ್ಕೊಳ್ರಿ ಆ ಏರಿಯಾ ಒಳಗೆ ಆ ಒಂದು ಕಂಪ್ನಿ ಕಟ್ಟಿದ್ರೆ ಆ ಕಂಪ್ನಿಗೆ ಆ ಏರಿಯಾ ಒಳಗೆ ಇರೋನ್ನ ಆ ಕಂಪ್ನಿಗೆ ಡ್ಯೂಟಿ ಕೊಡೋದಿಲ್ಲ ಅವನು ಆಯ್ತಾ ಅವನ್ ನಾರ್ತ್ನಿಂದ ಯಾರು ಬೇಕೋ ಅವ್ರನ್ನ ತಗೊಂಬಂದು ಆ ಕಂಪ್ನಿ ಒಳಗೆ ಹಾಕಂತಾನೆ ಇಲ್ಲಿರೋರು ಮೋದಿ ಅವ್ರ ಸರ್ಕಾರ ಸರಿಗಿಲ್ಲ ಅಂತ ಹೌದು ರಾಹುಲ್ ಗಾಂಧಿ ಅವರು ಸರ್ ಫ್ಯೂಚರ್ ನಲ್ಲಿ ಅದನ್ನ ನಾವ್ ಹೆಂಗ ಹೇಳಕ್ಕೂ ಸಾಧ್ಯ ಇಲ್ಲ ಆಯ್ತಾ ಈ ಉತ್ತಮರು ಯಾರು ಇಲ್ಲ ಉತ್ತಮರು ಯಾರು ಇಲ್ಲ ಟೋಟಲ್ ಎಲ್ಲಾನು ಅಯೋಗ್ರಿ ನಮ್ಮನ್ ಕಣ್ಣು ನಮ್ಮ ಕಣ್ಣು ಕಂಗ್ ಕಾಣ್ತದೆ ಅವ್ನು ಕಾಂಗ್ರೆಸ್ಕಾರ ಬಂದು ಕಾಂಗ್ರೆಸ್ ಏನು ಬಂದ್ಬಿಟ್ರೆ ಬಡವನ್ನ ಎತ್ತಿ ಮೇಲೆ ಕುಳಿಸ್ಬಿಡ್ತಾನ ಈ ಓದಿರೋ ವಿದ್ಯಾವಂತರು ಎಷ್ಟು ಜನ ಇದ್ದಾರೆ ಹೋಟ್ಲಲ್ಲಿ ಎಷ್ಟು ಜನ ಗ್ಲಾಸ್ ತಳಿತಾ ಇದ್ದಾರೆ ಓದ್ಬಿಟ್ಟು ಏನು ಇಲ್ದಿರಾ ಮೆಂಟಲ್ ಆಗಿ ತಿರುಗ್ತಾ ಇದ್ದವ್ರು ಎಷ್ಟು ಜನ ಇದ್ದಾರೆ ಏನು ಐ ಎ ಎಸ್ ಐ ಪಿ ಎಸ್ ಮಾಡ್ರೂ ಏನೂ ಮಾಡ್ತಾ ಇಲ್ಲ ಏನು ಅವ್ನ ಎಕ್ಸ್ಪೀರಿಯನ್ಸು ಒಂದು ಅನುಭವ ಇದ್ರೆ ಮಾತ್ರ ಅವನೇನೋ ಸ್ವಲ್ಪ ಅನ್ನ ಉಡ್ಸ್ಕೊಂಡು ತಿಂತಾನೆ ತಪ್ಪಿದ್ರೆ ಗೌರ್ಮೆಂಟ್ ನಂಬಿ ಏನು ಮಾಡೋಕ್ಕಾಗ್ತಾ ಇಲ್ಲ ಪಾಪ ಅವನು ಅವ್ರ ಲೈಫ್ಗಳೇ ಸ್ಪಾಯ್ಲ್ ಅಂದ್ರೆ ಹೇಳಕ್ಕಿಂತ ಸಾಧ್ಯ ಇದಕ್ಕೆ ಮೇಲೆ ಏನು ಹೇಳಕ್ಕಿಲ್ಲ ಮುಖ್ಯವಾಗಿ ಮೋದಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜೋಗಿತ ಯಾರು ಬೇಕಾದ್ರೂ ಮಾತಾಡೋದಲ್ಲ ಅವರು ಅಂತಾರಾಷ್ಟ್ರೀಯ ಲೆವೆಲ್ವರೆಗೂ ಯಾವ ಲೆವೆಲ್ ಕೆಲಸ ಮಾಡಿದ್ದಾರೆ ಅನ್ನೋದ ಅದು ಎಲ್ಲರಿಗೂ ಗೊತ್ತು ಅವ್ರ ಲೆವೆಲ್ಗೆ ನಮ್ಮ ಕರ್ನಾಟಕದ ಬಿ ಜೆ ಪಿ ಪಕ್ಷ ಸರಿ ಕೆಲಸ ಮಾಡಿದೆ ಇದು ವಿಷಯ ಅವರ ಅಭಿವೃದ್ಧಿನ ನಮಗೂ ಕರೆಕ್ಟಾಗಿ ತಲುಪಿಸಿಲ್ಲ ಮೋದಿ ಹೆಸರಲ್ಲಿ ಇವ್ರು ಕುತ್ಕೊಂಡು ಕೆಲಸ ಮಾಡಿ ತಿಂದಿದ್ದಾರೆ ವಿನಃ ಆ ಕೆಲಸ ನಮ್ಮವರೆಗೂ ತಲುಪಿಸಿಲ್ಲ ಅದೇ ವಿಶೇಷ ಅವ್ರಿಗೆ ಇದು
ಅವರ ಅಭಿವೃದ್ಧಿ ಕೆಲಸಗಳು ಹೇಳ್ಕೊಂಡು ಹೋದ ಲಿಸ್ಟ್ ಜಾಸ್ತಿ ಇದೆ, ಅದು ನಾನು ಲಿಸ್ಟ್ ಹಾಕ್ಬೇಕಾದ್ರೆ ಎಡಿಸಾಗುತ್ತೆ. ಅದರಿಂದ ನಮ್ಮವ್ರು ಸರಿಗೆ ನಮಗೆ ತಲುಪಿಸಿಲ್ಲ, ಇದು ಒಂದು ವಿಷಯ. ಎರಡನೇದು, ಮೋದಿಜಿ ಲಾಸ್ಟ್ ಟೈಮ್ ಎಲೆಕ್ಷನ್ಗೆ ಒಂದು 75 ಜನ ಕಿತ್ತಾಕಿದ್ರು, ಕೈಲಾದ 200 ಜನನ ಕಿತ್ತಾಕಿ ಎಲ್ಲ ಹೊಸಬರನ್ನ ಅವ್ರು ಹೇಳೋ ಮಾತು ಕೇಳಿ ಅವ್ರ ಅಭಿವೃದ್ಧಿನ ನಮ್ಗೆ ತಲುಪಿಸೋವರೆಗೂ ತಲುಪಿಸೋ ಅಂತ ಜನಗಳು ನಮ್ಗೆ ಕೊಟ್ಟರೆ ಮೋದಿ ಅನ್ಕೊಂಡಿಗಿಂತ ಜಾಸ್ತಿ ಅಭಿವೃದ್ಧಿ ಆಗುತ್ತೆ, ನಾವು ಅನ್ಕೊಂಡಿಗಿಂತ ಜಾಸ್ತಿ ಆಗಿರುತ್ತೆ. ನೋಟ್ ಬ್ಯಾನ್ ಒಂದು ಅಭಿವೃದ್ಧಿನೇ. ಕೋವಿಡ್ ಅಲ್ಲಿ ಮೋದಿ ಇಲ್ಲ ಅಂದ್ರೆ ಎರಡನೇ ಇಂಡಿಯಾ ಎರಡನೇ ಪಾಕಿಸ್ತಾನ ಆಗ್ತಿತ್ತು, ಇಂಡಿಯಾ ಎರಡನೇ ಶ್ರೀಲಂಕಾ ಆಗ್ತಿತ್ತು, ಇಂಡಿಯಾ ಎರಡನೇ ವೆನೆಜುಲಾ ಆಗ್ತಿತ್ತು. ಭಿಕ್ಷೆ ಬೇಡ್ತಾ ಇದ್ವಿ, ಬೇರೆ ದೇಶ ಭಿಕ್ಷೆ ಬೇಡೋದಲ್ಲ, ನಾವು ಭಿಕ್ಷೆ ಬೇಡ್ತಾ ಇದ್ವಿ. ಟೆರರಿಸ್ಟ್ಗಳೆಲ್ಲ ಇಲ್ಲಿ ಇದು ನಾಯಿಮರಿ ತರ ಓಡಾಡೋರು ನಮ್ಮ ಇಂಡಿಯಾದಲ್ಲಿ. ಮೋದಿ ಇಲ್ಲ ಅಂದ್ರೆ ದೇಶ ಇಲ್ಲ. ಇದೆ ಅಭಿವೃದ್ಧಿ ಆಗಿದೆ, ಆದರೆ ಅವ್ರ ಅಂಡರ್ ಅಲ್ಲಿ ವರ್ಕ್ ಮಾಡೋದು ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಅವ್ರು ನಮ್ಗೆ ಸರಿ. ಕರ್ನಾಟಕ ಸರ್ಕಾರ ಮೀನ್ಸ್ ಅವ್ರ ಬಿ ಜೆ ಪಿ, ಅವ್ರ ಅಂಡರ್ ಅಲ್ಲಿ ವರ್ಕ್ ಮಾಡೋರು ನಮ್ಗೆ ತಲುಪಿಸಿಲ್ಲ. ಹಂಗಾದ್ರೆ ಕಾಂಗ್ರೆಸ್ ಬಂದು ಏನ್ ಮಾಡಿದೆ, ಅವ್ರಿಗಿಂತ ಡಬಲ್ ಮಾಡ್ತಾ ಇಲ್ವಾ ಕರೆಂಟ್ ಬಿಲ್, ಅವ್ರಿಗಿಂತ ಡಬಲ್ ಮಾಡ್ತಾ ಇಲ್ವಾ ಕೆ ಎಸ್ ಆರ್ ಟಿ ಸಿ, ಅವ್ರಿಗಿಂತ ಡಬಲ್ ಆಗಲ್ವಾ ಅವ್ರು ಮಾಡೋದಲ್ಲ ಅಂದ್ರೆ ಇದು ಬೆಲೆ ಏರಿಕೆ ಕಮ್ಮಿ ಅಂತನಾ? ಮೋದಿ ಮಾಡೋದೊಂದು ಲಾಜಿಕ್ ಇತ್ತು, ಎಲ್ಲರಿಗೂ ವ್ಯಾಕ್ಸಿನ್ ಕೊಡ್ಬೇಕಾಯ್ತು ಅವ್ರದ್ದು ರೇಟ್ ಜಾಸ್ತಿ ಮಾಡೋದೊಂದು ಲಾಜಿಕ್ ಇತ್ತು, ಒಂದು ಅರ್ಥ ಇತ್ತು. ಇವ್ರು ಏನಕ್ಕೆ ಮಾಡೋದು? ದುಡಿಯೋರ್ನೆಲ್ಲ ಮನೇಲಿ ಕುಂಡಿಸ್ತಾರೆ, ಅಕ್ಕಿ ಕೊಟ್ಟು ದುಡಿಯೋರಿಗೆ 2000 ಕೊಟ್ಟು ಮನೇಲಿ ಕುಂಡಿಸ್ತಾರೆ, ಮನೇಲಿ ಹೊಲ್ದಲ್ಲಿ ಕೆಲಸ ಮಾಡೋರ್ನೆಲ್ಲ ರೋಡ್ ಸುತ್ತ ಕಳಿಸ್ತಾ ಇದಾರೆ, ಇದು ಅಭಿವೃದ್ಧಿನೇ? ಸೂಕ್ತ ಪರಿಹಾರ ಅಂದ್ರೆ ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಸೋಲಕ್ಕೆ ಕಾರಣ ಮೋದಿ ಅದಲ್ಲ, ನಮ್ಮ ಇದು ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಬಿ ಟಿ ಎಂ ಆಗಿ ವರ್ಕ್ ಮಾಡಿದಂತ ಬಿ ಜೆ ಪಿ ಎಲ್ಲ ನಾಯಕರನ್ನು ಕ್ಯಾಕರ್ಸ್ ಮಕ್ಕಳು ಸೈಡ್ಗೆ ಹಾಕಿ ಒಳ್ಳೆ ಅಂದ್ರೆ ಮೋದಿಜಿ ಮಾತು ಕೇಳಿ ಕೆಲಸ ಮಾಡೋಂತ ಅಂದ್ರೆ ಮೋದಿಜಿ ಅಭಿವೃದ್ಧಿನ ನಮ್ಮವರೆಗೂ ತಲುಪಿಸೋಂತ ಒಳ್ಳೆ ನಾಯಕರನ್ನ ಸೆಲೆಕ್ಷನ್ ಮಾಡಿ ಅವ್ರ ಎಲೆಕ್ಷನ್ ನಿಲ್ಲಿಸಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಬರ್ತಾರೆ, ಅವ್ರ ಅಭಿವೃದ್ಧಿ ನಮಗೂ ತಲುಪುತ್ತೆ. ನೂರು ಜನನೂ ಬದಲಾಯಿಸಲಿ ಅಂತ ನಾನು ಹೇಳ್ತೀನಿ ಸರ್. ಅದು ಹೇಳಿಲ್ವಾ, ಬಿಜೆಪಿನೇ ಬಿಜೆಪಿಯಲ್ಲಿ ಇವಾಗ ನಮ್ಮ ಕರ್ನಾಟಕ ಬಿಜೆಪಿನೇ ಬಿ ಟೀಮ್ ಆಗಿ ಕಾಂಗ್ರೆಸ್ ವರ್ಕ್ ಮಾಡಿದೆ, ಕಾಂಗ್ರೆಸ್ ಬಿ ಟೀಮ್ ಆಗಿ ಬಿಜೆಪಿ ಅವರು ವರ್ಕ್ ಮಾಡಿದೆ. ಮೈತ್ರಿ ಆಗಿದ್ದಾರೆ ಜೈಸಿಂಹ್ ಅವ್ರು ಹೇಳ್ತಾ ಅಲ್ವಾ, ಇದಾರ ಅವ್ರ ಹೆಸರೇನು ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಅಲ್ವಾ, ಮೈತ್ರಿ ಇದ್ರೆ ಹೆಂಗ್ ಬರ್ತೀರಿ ನೀವು ಅಂತ, ನೀನು ಅದಕ್ಕಿಂತ ಬೇಕಿತ್ತ? ಬಿಜೆಪಿನೇ ಬರುತ್ತೆ, ಮೋದಿಜಿನೇ ಬರ್ತಾರೆ. ಬಿಜೆಪಿ ಅನ್ನೋಕ್ಕಿಂತ ನಾವು ಬಿಜೆಪಿ ಅಭಿಮಾನಿ ಅಲ್ಲ, ಮೋದಿಜಿನೇ ಬರ್ತಾರೆ, ಮೋದಿಜಿಗೆ ಪಕ್ಕಾ ಅಭಿಮಾನಿ ನಾವು. ಏನೂ ಇಲ್ಲ, ಏನು ಯಾರು ಏನು ಮಾಡೋಕ್ಕಾಗಲ್ಲ.